ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಒಂದಾಗಿದ್ದಾರೆ ನಾಯಕರು ಮುನಿಸು ಮರೆತು ಒಂದಾದ ಹೆಚ್ಡಿ ಕುಮಾರಸ್ವಾಮಿ ಹಾಗೂ ಜಿಟಿ ದೇವೇಗೌಡ ಕುಮಾರಸ್ವಾಮಿ ಜೊತೆ ಹೆಜ್ಜೆ ಹಾಕಿದ್ದಾರೆ ಜಿಟಿ ದೇವೇಗೌಡರು ಹುಣಸೂರಿನ ಕೆಂಪೇಗೌಡರ ಜಯಂತಿಯಲ್ಲಿ ಹೆಚ್ಡಿಕೆ ಭಾಗಿಯಾಗಿದ್ರು ಕಾರಿನಿಂದ ಇಳಿದು ಮೆರವಣಿಗೆಯಲ್ಲಿ ಹೆಚ್ಡಿಕೆ ತೆರಳಿದ್ರು ಈ ವೇಳೆ ಹೆಚ್ಡಿಕೆ ಜೊತೆ ತೆರಳಿದ್ದಾರೆ ಜಿಟಿಡಿ ಹಾಗೂ ಸಾರಾ ಮಹೇಶ್ ಅವರು ಸಾರಾ ಮಹೇಶ್ ಅವರು ಕೂಡ ಕುಮಾರಸ್ವಾಮಿ ಅವರ ಮೇಲೆ ಕೋಪ ಮಾಡ್ಕೊಂಡಿದ್ರು सो ಈ ನಾಯಕರು ಇದೀಗ ಒಂದಾಗಿರೋದು ಜೆಡಿಎಸ್ ಪಕ್ಷಕ್ಕೆ ಬಲ ಬಂದಂತ ಅಥವಾ ಏನಾಗ್ತಾ ಇದೆ ನಿಜವಾಗ್ಲೂ ಜೆಡಿಎಸ್ ಪಕ್ಷದಲ್ಲಿ ಅನ್ನುವಂತ ಪ್ರಶ್ನೆ ಇದೆ ಹುಣಸೂರಿನ ಕೆಂಪೇಗೌಡರ ಜಯಂತಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ ಸೊ ಈ ಸಂದರ್ಭದಲ್ಲಿ ಕಾರಿನಿಂದ ಇಳಿದು ಮೆರವಣಿಗೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ತೆರಳುತ್ತಾರೆ ಈ ಸಂದರ್ಭ ಅವರ ಜೊತೆ ಜಿಟಿ ದೇವೇಗೌಡರು ಹಾಗೂ ಸಾರಾ ಮಹೇಶ್ ಅವರು ಇರೋದನ್ನ ನಾವು ಗಮನಿಸಬಹುದು ಜಿಟಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ತುಂಬಾನೇ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇರುವಂತ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ವಿಷುವಲ್ಸ್ ಕೂಡ ನಾವು ಗಮನಿಸಬಹುದು ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಅವರ ವಿಷಯವಾಗಿರಬಹುದು ಅಥವಾ ಜೆಡಿಎಸ್ ಪಕ್ಷ ಆಗಿರಬಹುದು ಅದರ ವಿರುದ್ಧ ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ರು ಈ ಹಿಂದೆ ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಆದರೆ ಈಗ ಚುನಾವಣೆ ಹತ್ತಿರವಾಗ್ತಾ ಇದೆ ಏನು ಬೇಕಾದರೂ ಆಗಬಹುದು ಸೋ ಅಂತಹ ಬೆಳವಣಿಗೆ ಏನಾದರೂ ಆಗಿಬಿಡುತ್ತಾ ಅಂತ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಈ ಹಿಂದೆ ಜಿಟಿ ದೇವೇಗೌಡರು ಕುಮಾರಸ್ವಾಮಿ ಅವರ ವಿಷಯ ಆಗಿರಬಹುದು ಅಥವಾ ಜೆಡಿಎಸ್ ಪಕ್ಷದ ವಿಷಯ ಆಗಿರಬಹುದು ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ರು ಎಷ್ಟೆಲ್ಲ ಅಸಮಾಧಾನ ಇತ್ತು ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಅದಕ್ಕೆ ಸಾಕ್ಷಿ ಎಂಬಂತೆ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಾರೆ ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಾರೆ ಆದರೆ ಈಗ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಏನಾಯಿತು ಅಂತ ಸಭಾ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಎಂಬುದಕ್ಕೆ ಈ ಘಟನೆ ಕೂಡ ಸಾಕ್ಷಿಯಾಗಿದೆ ಇಷ್ಟು ದಿನಗಳ ಕಾಲ ಹಾವು ಮುಂಗುಸಿಯಂತೆ ಇದ್ದಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಜಿಟಿ ದೇವೇಗೌಡ ಅವರು ಈಗ ಮತ್ತೊಮ್ಮೆ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುತ್ತಿದ್ದಾರೆ ಹುಣಸೂರಿನಲ್ಲಿ ನಡೆಯುತ್ತಿರುವಂತಹ ಕೆಂಪೇಗೌಡ ಜಯಂತಿಯಲ್ಲಿ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತು ಈವರೆಗೆ ಏನೂ ಕೂಡ ನಡೆದೇ ಇಲ್ಲ ಎಂಬಂತೆ ಅವರು ತಮ್ಮ ನಿಲುವನ್ನ ಈಗ ಜನರಿಗೆ ತೋರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಜೆಡಿಎಸ್ ಪಕ್ಷದಿಂದ ಜಿಟಿ ದೇವೇಗೌಡ ಅವರು ಅಸಮಾಧಾನಗೊಂಡು ಒಂದು ಕಾಲನ ಹೊರಗೆ ಹಾಕಿದ್ದಾರೆ ಅಂತಲೇ ಹೇಳಲಾಗ್ತಿತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಅಂತೇಳಿ ಊಹಾಪೋಹ ಇತ್ತು ಅದೇ ರೀತಿ ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಒಂದಷ್ಟು ಮಾತುಗಳು ಕೇಳಿ ಬರ್ತಿತ್ತು ಇವೆಲ್ಲದರ ನಡುವೆ ಸದ್ಯ ಜಿಟಿ ದೇವೇಗೌಡ ಅವರು ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೆ ಮತ್ತೊಮ್ಮೆ ಅತ್ಯಾಪ್ತವಾಗಿ ಕಾಣಿಸಿಕೊಳ್ತಿದ್ದಾರೆ ಬೆಳಗ್ಗೆ ಕುಮಾರಸ್ವಾಮಿ ಅವರು ಕೂಡ ಜಿಟಿ ದೇವೇಗೌಡ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ನನ್ನ ಜೊತೆ ಆತ್ಮೀಯತೆಯಿಂದ ಇದ್ದಾರೆ ಎಂಬ ಮಾತನ್ನು ಹೇಳಿದ್ದು ಅದರ ಮುಂದುವರೆದ ಭಾಗ ಎಂಬಂತೆ ಈಗ ಜಿಟಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುವ ಮೂಲಕ ನಮ್ಮ ನಡುವೆ ಏನೂ ಆಗೇ ಇಲ್ಲ ನಾವು ಜೊತೆಗೆ ಇದ್ದೇವೆ ಎಂಬ ಸಂದೇಶವನ್ನ ಸಾರ್ಲಿಕ್ಕೆ ಹೊರಟಿದ್ದಾರೆ ಆ ಮೂಲಕ ಜಿಟಿ ದೇವೇಗೌಡ ಅವರು ಜೆಡಿಎಸ್ ಪಕ್ಷದಲ್ಲೇ ಉಳಿತಾರ ಎಂಬ ಒಂದು ಸಂಶಯ ಕೂಡ ಈಗ ದಟ್ಟವಾಗಿ ಕಾಡಲಾರಂಭಿಸಿದೆ ಸಭಾ ಓಕೆ ಇನ್ನು ಸಾರಾ ಮಹೇಶ್ ಅವರ ವಿಷಯ ಆಗಿರಬಹುದು ಅವರು ಕೂಡ ಕುಮಾರಸ್ವಾಮಿ ಅವರ ಮೇಲೆ ಮುನ್ಸ್ ಮಾಡ್ಕೊಂಡಿದ್ರು ಕೋಪ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಮತ್ತೆ ಸರಿ ಹೋಗಿದೆಯಾ ಅಂತ ಸಭಾ ಈಗಾಗಲೇ ಕಳೆದ ಒಂದು 15 ದಿನಗಳ ಹಿಂದೆ ಮೈಸೂರಿನ ಜಲದರ್ಶಿನಿಯಲ್ಲಿ ಶಾಸಕ ಸಾರಾ ಮಹೇಶ್ ಹಾಗೂ ಶಾಸಕ ಜಿಟಿ ದೇವೇಗೌಡ ಅವರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಶಾಸಕ ಸಾರಾ ಮಹೇಶ್ ಅವರು ಜಿಟಿ ದೇವೇಗೌಡ ಅವರನ್ನ ಇದೇ ಕೆಂಪೇಗೌಡ ಜಯಂತಿಗೆ ಆಹ್ವಾನ ಮಾಡಲಿಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಅತ್ಯಪ್ತವಾಗಿ 1 ಗಂಟೆಗಳಿಗೂ ಅಧಿಕ ಕಾಲ ಮಾತನಾಡಿದ್ರು ಪ್ರತಿ ಬಾರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೂ ಕೂಡ ಶಾಸಕ ಸಾರಾ ಮಹೇಶ್ ಅವರು ಜಿಟಿ ದೇವೇಗೌಡ ಅವರು ನಮ್ಮ ಜೊತೆ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಪಕ್ಷವನ್ನ ತೊರೆಯುವುದಿಲ್ಲ ಅವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ ಅವರು ಪಕ್ಷದಲ್ಲೇ ಉಳಿತಾರೆ ಎಂಬ ಮಾತುಗಳನ್ನ ಹೇಳ್ತಿದ್ರು ಆದ್ರೆ ಹೇಳಿಕೆಗಳನ್ನ ನೀಡುವಾಗ ಮಾತ್ರ ಪರಸ್ಪರ ವೈರುಧ್ಯದ ಹೇಳಿಕೆಗಳನ್ನ ಇಬ್ಬರೂ ಕೂಡ ನೀಡ್ತಾ ಇದ್ರು ಮೈಸೂರಿನ ಮಹಾರಾಜರು ಎಂಬಂತೆ ಶಾಸಕ ಸಾರಾ ಮಹೇಶ್ ಅವರು ನಡ್ಕೊಳ್ತಾರೆ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳ್ತಿದ್ರು ಜಿಟಿ ದೇವೇಗೌಡರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಯಾವ ನಿರ್ಧಾರ ಪ್ರಕಟಿಸಿದ್ರು ಅದಕ್ಕೆ ನಾವು ಸಿದ್ಧ ಎಂಬ ಮಾತನ್ನ ಶಾಸಕ ಸಾರಾ ಮಹೇಶ್ ಅವರು ಹೇಳ್ತಿದ್ರು ಹೀಗೆ ಪರಸ್ಪರ ವೈರುಧ್ಯದ ಹೇಳಿಕೆಗಳ ನಡುವೆ ಕೂಡ ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ಸಂಪರ್ಕಕ್ಕೆ ಜಿಟಿ ದೇವೇಗೌಡ ಅವರು ಮತ್ತೊಮ್ಮೆ ಬರಲಿಕ್ಕೆ ಆರಂಭಿಸಿದ್ರು ಜಿಟಿ ದೇವೇಗೌಡ ಅವರ ಮೊಮ್ಮಗಳು ಗೌರಿ ಅವರ ಸಾವಾಗಿತ್ತು ಆ ಒಂದು ಸಾವಿನ ಸಂದರ್ಭದಲ್ಲಿ ಜೆಡಿಎಸ್ ನ ಎಲ್ಲಾ ನಾಯಕರುಗಳು ಕೂಡ ಜಿಟಿ ದೇವೇಗೌಡ ಅವರ ಮನೆಗೆ ಹೋಗಿದ್ದು ಅಲ್ಲಿಂದ ಮತ್ತೊಮ್ಮೆ ಜೆಡಿಎಸ್ ನ ಜೊತೆ ಇವರ ಸಖ್ಯ ಬೆಳೆದಿದೆ ಎಂಬ ಮಾತುಗಳು ಈಗ ಕೇಳಿ ಬರ್ತಿದೆ ಸಭಾ ಧನ್ಯವಾದ ರವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ